ಓಕೆ, ಈ ವಿಡಿಯೋದಲ್ಲಿ ನಾವೇನು ನೋಡ್ತಾ ಇದ್ದೀರಿ ಅಂದರೆ ಪ್ರಾಪರ್ಟಿ ಟ್ಯಾಕ್ಸು ಮತ್ತು ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡೋದ್ರಲ್ಲಿರೋ ಪ್ರಾಬ್ಲಮ್ಸ್, ಅನ್ಕಂಫರ್ಟಬಲ್ ಬಗ್ಗೆ. ಸೊ ನಾನು ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡಬೇಕಂದ್ರೆ ನಾನು ತೊಗೊಂಡಿರೋ ಪ್ರಾಪರ್ಟಿ ಬಂದುಬಿಟ್ಟು ಅದ್ಯಾವುದೋ ರಿಮೋಟ್ ವಿಲೇಜಲ್ಲಿರೋದು. ಸೊ ಆ ವಿಲೇಜ್ಗೆ, ಆ ವಿಲೇಜಿನ ಪಂಚಾಯತ್ಗೆ ನಾನು ಹೋಗಿ ಪೇ ಮಾಡಬೇಕಾಗ್ತಾಯಿತ್ತು. ಸೊ ಅಲ್ಲಿ ಹೋಗಿ ಪೇ ಮಾಡಬೇಕಾದ್ರೆ ಕೆಲವೊಂದು ಸಮಸ್ಯೆ ಆಗೋದು. ಒಂದು, ಇಲ್ಲಿ ನಾನು ಬೆಂಗಳೂರಲ್ಲಿ ಇದ್ದೀನಿ, ಬೆಂಗಳೂರಿಂದ ಆ ವಿಲೇಜ್ವರೆಗೂ ಟ್ರಾವೆಲ್ ಮಾಡಬೇಕಂದ್ರೆ ಮಿನಿಮಮ್ 1 ಅವರ್ ಎತ್ತಿಡಬೇಕು. ಸೊ ಟ್ರಾವೆಲ್ ಮಾಡಿ ಹೋಗಿ ಬರೋದಕ್ಕೆ ಒಂದು ದಿನ ಆಗೋಗ್ಬಿಡ್ತಾಯಿತ್ತು. ಸೊ ಈ ಥರ ಹೋಗ್ಬೇಕಾರೂ ಕೆಲವೊಂದು ಟೈಮ್ ಏನಾಗೋದು ಅಂದರೆ ಬುಕ್ ಇಲ್ಲ, ಪ್ರಿಂಟ್ ಹೊಡೆಯೋಕೆ ಕೊಟ್ಟಿದ್ದೀರಿ ಅದು ಇದು ಅಂತ ಹೇಳ್ಬಿಡೋರು. ಸೊ ಇನ್ನೂ ಇರಿಟೇಟ್ ಆಗೋದು. ನಾನು ಒಂದೇ ಕೆಲಸಕ್ಕೆ 2 ಸಲ ಓಡಾಡೋ ಥರ ಅಲ್ಲ ಇರೋದು, ಅದು ಸ್ವಲ್ಪ ಅನ್ಕಂಫರ್ಟಬಲ್ ಆಗಿರೋದು. ಮತ್ತು ನಾನು ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡೋದ್ರಲ್ಲಿ ಏನಾದರೂ ಡಿಲೇ ಮಾಡಿದ್ರೆ ನನಗೆ ಪ್ರಾಪರ್ಟಿ ಟ್ಯಾಕ್ಸ್ ಜೊತೆ ಫೈನ್ ಕೂಡ ಬೀಳ್ತಾಯಿತ್ತು. ಸೊ ನಾನು ಪೇ ಮಾಡೋ ಮೈಂಡ್ ಸೆಟ್ ಇದೆ, ಬಟ್ ಆದರೆ ಪೇ ಮಾಡೋದಕ್ಕೆ ಡಿಲೇ ಆಗೋದ್ರಿಂದ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಇದೆಲ್ಲ ಒಂಥರ ಇರಿಟೇಷನ್ ಆಗಿತ್ತು ನನಗೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಗೌರ್ಮೆಂಟಲ್ಲಿ ಏನಾದರೂ ಒಂದು ಆನ್ಲೈನ್ ಮುಖಾಂತರ ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡೋವಂಥ ಫೆಸಿಲಿಟಿ ತೊಗೊಂಬಂದರೆ ಚೆನ್ನಾಗಿರೋದು ಅಂತ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. ಸೊ ನಾವು ಇವಾಗ ಆ ಫೆಸಿಲಿಟಿ ಇದೆ, ನಿಮಗೆ ನಿಮ್ಮ ಪ್ರಾಪರ್ಟಿಯ ಟ್ಯಾಕ್ಸು, ನೀವು ಅಗ್ರಿಕಲ್ಚರ್ ಇರಲಿ ಇಲ್ಲ ರೆಸಿಡೆನ್ಷಿಯಲ್ ಲ್ಯಾಂಡ್ ಇರಲಿ, ಏನೇ ಪ್ರಾಪರ್ಟಿ ಆಗಿದ್ರೂ ಆ ಪ್ರಾಪರ್ಟಿಯ ಟ್ಯಾಕ್ಸ್ನ ಆನ್ಲೈನಲ್ಲಿ ಕುತ್ತಿ ಜಾಗದಲ್ಲಿಂದ ನೀವೆಲ್ಲಿದ್ದೀರೋ ಅಲ್ಲಿಂದನೇ ಪೇ ಮಾಡ್ಬೋದು. ಸೊ ಆ ಫೆಸಿಲಿಟಿ ಈಗ ಬಂದಿದೆ. ಸೊ ಹೇಗೆ ಮಾಡೋದು ಬನ್ನಿ ನೋಡೋಣ. ಡಿಸ್ಕ್ರಿಪ್ಷನಲ್ಲಿ URL ಕೊಟ್ಟಿದ್ದೀನಿ, ಇದು ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿದೆ, ಯಾವ್ದು ಬೇಕೋ ಅದರಲ್ಲಿ ಹೋಗಿ. ಓಕೆ, ಇದು ಲಾಗಿನ್ ಆಗಿಬಿಡೋಣ. ಇದರಲ್ಲಿ ನನ್ನ ಮೊಬೈಲ್ ನಂಬರ್ ಕೊಡೋಕ್ಕೆ ಕೇಳಿದೆ, ಸೊ ನಾನು ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ. ಇಲ್ಲಿ ಲಾಗಿನ್ ಮಾಡ್ಬಿಡೋಣ, ಕ್ಲೋ ಕ್ಲಿಕ್ ಮಾಡ್ಬಿಡೋಣ. ಇದು ನಮಗೊಂದು OTP ಕಳಿಸಿರುತ್ತೆ. ಓಕೆ, ಕ್ಲಿಕ್ ಹಿಯರ್ ಟು ಪೇ ಟ್ಯಾಕ್ಸ್ ಸೆಲೆಕ್ಟ್ ಮಾಡಿ. ಓಕೆ, ಈಗ ವೆಬ್ ಪೇಜ್ ಇಲ್ಲಿಗೆ ರೀಡೈರೆಕ್ಟ್ ಆಗಿದೆ. ಇಲ್ಲಿ ಅಪ್ಲಿಕೆಂಟ್ ನೇಮು, ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್ ಇನ್ಪುಟ್ ಕೊಟ್ಬಿಡಿ. ಆಮೇಲೆ ನಿಮ್ಮ ಪ್ರಾಪರ್ಟಿ ಯಾವ ಡಿಸ್ಟಿಕ್ಕಿಗೆ ಬಿಲಾಂಗಿಂಗೋ ಆ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ತಾಲೂಕು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ತಾಲೂಕು ಅಂತ. ಆಮೇಲೆ ಯಾವ ಪಂಚಾಯತ್ತು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ. ಆಮೇಲೆ ವಿಲೇಜ್ ನೇಮ್, ಯಾವ ವಿಲೇಜಲ್ಲಿ ಬರುತ್ತಿದ್ದು ಅಂತ ಅದು ಸೆಲೆಕ್ಟ್ ಮಾಡಿಕೊಂಡ್ರೆ, ಆಮೇಲೆ ನೀವು ಪ್ರಾಪರ್ಟಿನ ಸರ್ಚ್ ಬೈ ಪ್ರಾಪರ್ಟಿ ನೇಮ್, ಓನರ್ ನೇಮ್ನ ಕೊಟ್ಟೆ. ಇಲ್ಲಿ ನಾನು ಸುಮ್ಮನೆ ಯಾರ್ದೋ ನೇಮ್ ಕೊಟ್ಟಿದ್ದೀನಿ, ಕುಮಾರ್ ಅಂತ. ಈ ನೇಮ್ ಮೇಲೆ ಎಷ್ಟು ಜನ ಇದ್ದಾರೆ ಅಂದರೆ, ಇಲ್ಲಿ ಈ ನೇಮಲ್ಲಿ 3 ಜನ ಇದ್ದಾರೆ ಓನರ್ಸು, ಮತ್ತು ಅವರ ಪ್ರಾಪರ್ಟಿ ID ಇದೆ, ಅದರ ಜೊತೆ ಅವರ ಪ್ರಾಪರ್ಟಿ ನಂಬರು, ಆಮೇಲೆ ಹೌಸ್ ನಂಬರ್ ಏನಾದರೂ ಇದ್ದರೆ ಆ ನಂಬರು ಬರುತ್ತೆ, ಬ್ಯಾಲೆನ್ಸ್ ಅಮೌಂಟ್ ಎಷ್ಟಿದೆ, ಮಿನಿಮಮ್ ಅಮೌಂಟ್ ಎಷ್ಟು ಪೇ ಮಾಡಬೇಕು. ಸೊ ಇವರು 50 ರೂಪಾಯಿ ಇದೆ ಈ ಪ್ರಾಪರ್ಟಿ ಓನರ್ಗೆ, ಸೊ ಈ ಪ್ರಾಪರ್ಟಿ ಓನರ್ಗೆ 1000 ರೂಪಾಯಿ ಇದೆ. ಇದು ಬೇಸ್ಡ್ ಆನ್ ಪ್ರಾಪರ್ಟಿ, ಎಂಥ ಪ್ರಾಪರ್ಟಿಯೋ ಅದಕ್ಕ ಮೇಲೆ ಆ ಪ್ರಾಪರ್ಟಿಯ ಟ್ಯಾಕ್ಸ್ಗಳು ಇರುತ್ತೆ. ಕೆಳ ಅಗ್ರಿಕಲ್ಚರ್ ಲ್ಯಾಂಡಿಗೆ ಕಡಿಮೆ ಇರುತ್ತೆ, ರೆಸಿಡೆನ್ಷಿಯಲ್ಗೆ ಬೇರೆ ಥರ ಇರುತ್ತೆ. ಸೊ ಡಿಪೆಂಡ್ಸ್ ಅವ್ರಿಗಿರೋ ಫೆಸಿಲಿಟಿ ಮೇಲುಗಡೆ ಪ್ರಾಪರ್ಟಿ ಟ್ಯಾಕ್ಸು ಅದೆಲ್ಲ ಚೇಂಜಸ್ ಇರುತ್ತೆ. ಸೊ ನೀವು ಇಲ್ಲಿ ಅಮೌಂಟ್ನ ಸೆಲೆಕ್ಟ್ ಮಾಡಿಬಿಟ್ಟು, ಸೊ 100 ರುಪೀಸು ಇಲ್ಲ 1000 ರುಪೀಸು ಸೆಲೆಕ್ಟ್ ಮಾಡಿಬಿಟ್ಟು ಒಂದೇ ಸಲ ಪೇ ಟ್ಯಾಕ್ಸ್ನ ಪೇ ಮಾಡಿಬಿಡ್ಬೋದು. ಸೊ ಇಲ್ಲಿ ಪೇ ಅಂತ ಕ್ಲಿಕ್ ಮಾಡಿದ್ರೆ ಬಂದ್ಬಿಡುತ್ತೆ. ಓಕೆ, ನಾವಿವಾಗ ಪೇಮೆಂಟ್ ಗೇಟ್ವೇಲಿದ್ದೀರಿ. ಸೊ ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸು, ನಿಮ್ಮ ಇಮೇಲ್ ಅಡ್ರೆಸ್ಸು, ಮತ್ತು ಬ್ಯಾಂಕು ಯಾವುದು ಯಾವ ಮೆಥಡಲ್ಲಿ ನೀವು ಪೇ ಮಾಡ್ತೀರಾ ಅಲ್ಲಿಗೆ ರೀಡೈರೆಕ್ಟ್ ಆಗಿದೆ. ಸರಿ, ನಾನೀಗ UPI ಯೂಸ್ ಮಾಡಿಬಿಟ್ಟು ಪೇ ಮಾಡ್ತೀನಿ. ಈ ವೆಬ್ಸೈಟ್ನ ಹೆಲ್ಪ್ಡೆಸ್ಕ್ ನಂಬರು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಾಗಿರೋರು ಯೂಸ್ ಮಾಡ್ಕೊಳ್ಳಿ. ನಿಮ್ಮನ್ನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ನನ್ನ ಹೆಸರು ಕಿಶೋರ್ ಕುಮಾರ್, ನೀವು ನೋಡ್ತಾ ಇರೋದು Kcops ಕನ್ನಡ. ಬಾಯ್.